ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಗಾಯ್ಸ್, ಮತ್ತೊಂದು ಆ್ಯಡ್ ಫ್ರೀ ಟೆಕ್ ನ್ಯೂಸ್ಗೆ. ಸೊ ಟೆಕ್ ನ್ಯೂಸ್ದು ಟೈಮ್ ಸ್ಟ್ಯಾಂಪ್ಸ್ ಏನಿರ್ತೈತಿ ನಾನು ಕೆಳಗಡೆ ವಿಡಿಯೋ ಡಿಸ್ಕ್ರಿಪ್ಷನ್ ಒಳಗಡೆ ಕೊಟ್ಟಿರ್ತೀನಿ, ನೀವು ಹೋಗಿ ಚೆಕ್ಔಟ್ ಮಾಡ್ಬೋದು. ಇನ್ ಕೇಸ್ ನಾವು ಮಾಡ್ತಿರೋವಂಥ ವೀಡಿಯೋಸ್ ನಿಮಗೇನಾದರೂ ಇಷ್ಟ ಆಗಾಯಿತು, ಇನ್ಫಾರ್ಮೇಟಿವ್ ಅನ್ಸಾಯಿತು ಅಂತಂದರೆ ಡೆಫಿನೆಟ್ಲಿ ವಿಡಿಯೋನ ಲೈಕ್ ಮಾಡಿರಿ. ಮತ್ತು ಅದ್ರ ಜೊತೆಗೆ ನಮ್ಮ ಚಾನಲ್ಗೆ ಇನ್ನೂ ತನಕ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಜೊತೆಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಮರಿಬೇಡ್ರಿ. ಫಸ್ಟ್ ನ್ಯೂಸ್ ನಮಗೆ ಇಲ್ಲಿ ವಾಟ್ಸಾಪ್ ಕಡೆಲಿಂತ ಬರೋದಿ. ಸೊ ವಾಟ್ಸಾಪ್ ಒಳಗಡೆ ನಿಮ್ಗೆ ಈಗ ಒಂದು ಲಾಗಿನ್ ಅಪ್ರೂವಲ್ ಫೀಚರ್ ಆದಷ್ಟು ಬೇಗ ನಿಮಗೆ ಇಲ್ಲಿ ನೋಡೋಕೆ ಸಿಗ್ತೈತಿ ಅಂತ ಹೇಳ್ತಿದ್ದಾರೆ. ಬೇಸಿಕಲಿ ನೀವೀಗ ವಾಟ್ಸಾಪ್ ಒಳಗಡೆ ನೀವು ಬೇರೆ ಒಂದು ಡಿವೈಸ್ ಅಂತ ನೀವು ಲಾಗಿನ್ ಮಾಡೋಕೆ ಟ್ರೈ ಮಾಡಿದ್ರೆ ಅಂತಂದರೆ ನಿಮಗೆ ಇಲ್ಲೊಂದು ಲಾಗಿನ್ ಅಪ್ರೂವಲ್ ರಿಕ್ವೆಸ್ಟ್ ಏನೈತಲ್ಲ, ನಿಮ್ಗೆ ಒಂದು ನೋಟಿಫಿಕೇಶನ್ ಏನೈತಲ್ಲ ನಿಮ್ಮೊಂದು ವಾಟ್ಸಾಪ್ ಒಳಗಡೆ ನಿಮ್ಗೆ ನೋಡೋಕೆ ಸಿಗ್ತೈತಿ ಅಂತ ಹೇಳ್ತಿದ್ದಾರೆ. ಬೇಸಿಕಲಿ ನಿಮ್ಗೆ ಫೇಸ್ಬುಕ್ ಒಳಗಡೆ ಗೊತ್ತಿರಬೇಕು ಅನ್ಕೊತೀನಿ, ಫೇಸ್ಬುಕ್ ಒಳಗಡೆ ನೀವು ಸದ್ಯಕ್ಕಷ್ಟೇ ನಿಮ್ಗೆ ಒಂದು ಬೇರೆ ಯಾವುದೋ ಒಂದು ಡಿವೈಸ್ ಒಳಗಡೆ ನೀವು ಲಾಗಿನ್ ಮಾಡೋಕೆ ನೀವು ಟ್ರೈ ಮಾಡಿದ್ರೆ ಅಂತಂದರೆ ನಿಮ್ಗೊಂದು ಲಾಗಿನ್ ಅಪ್ರೂವಲ್ ರಿಕ್ವೆಸ್ಟ್ ನಿಮ್ಗೆ ಬರ್ತೈತಿ. ಸೇಮ್ ವಾಟ್ಸಪ್ ಒಳಗಡೆ ಈ ಒಂದು ಫೀಚರ್ ನಿಮ್ಗೆ ಆದಷ್ಟು ಬೇಗ ನಿಮ್ಗೆ ಇಲ್ಲೇ ನೋಡೋಕೆ ಸಿಗ್ತೈತಿ ಅಂತ ಹೇಳ್ತಿದ್ದಾರೆ. ಮೇನ್ ರೀಸನ್ ಯಾಕಪ್ಪ ಅಂತ ನಿಮ್ಗೆ ಗೊತ್ತಿರಬೇಕು, ಹ್ಯಾಕರ್ಸ್ಗಳಿಂತ ಎಷ್ಟಾಗ್ತೈತೋ ಅಷ್ಟು ಸೇಫ್ ಆಗಿ ಈ ಒಂದು ವಾಟ್ಸಪ್ನ ಇಡಾಕಿಲ್ಲೇ ಟ್ರೈ ಮಾಡ್ತಿದ್ದಾರೆ. ಇವನ್ ಈ ಒಂದು ಫೀಚರ್ ಒಳಗಡೆ ನಿಮ್ಮ ಒಂದು ಯಾವ ಒಂದು ಬೇರೆ ಡಿವೈಸ್ ಅಂತ ನೀವು ಲಾಗಿನ್ ಮಾಡೋಕೆ ಟ್ರೈ ಮಾಡ್ತಿರಲ್ಲ, ಆ ಒಂದು ಡಿವೈಸ್ದ ಟೈಮ್ ಆಗಿರ್ಬೋದು ಮತ್ತು ಆ ಒಂದು ಡಿವೈಸ್ದ ಇನ್ಫಾರ್ಮೇಷನ್ ಏನಿಲ್ಲ ನಿಮ್ಮ ಒಂದು ವಾಟ್ಸಪ್ ನೋಟಿಫಿಕೇಶನ್ ಒಳಗಡೆ ನೋಡೋಕೆ ಸಿಗ್ತೈತಿ ಅಂತ ಹೇಳ್ತಿದ್ದಾರೆ. ವೇಟ್ ಮಾಡಿ ನೋಡೋಣಂತೆ ಈ ಒಂದು ವಾಟ್ಸಪ್ದ ಫೀಚರ್ ಎಷ್ಟು ಬೇಗ ಇವ್ರು ರೋಲ್ ಔಟ್ ಮಾಡ್ತಾರಂತ ಹೇಳಿ. ನೆಕ್ಸ್ಟ್ ಒಂದು ಇಂಟ್ರೆಸ್ಟಿಂಗ್ ನ್ಯೂಸ್ ನಮ್ಗೆ ಇಲ್ಲಿ BGMI ಕಡೆಲಿಂತ ಬರತಿ. ಸೊ ನಿಮ್ಗೆ ಗೊತ್ತಿರಬೇಕು, ಶಿವ ಅವರು ಇಲ್ಲಿ ಏನು ಹೇಳ್ತಿದ್ದಾರೆ ಅಂತಂದರೆ BGMI ಗೇಮ್ ಏನೈತಲ್ಲ ಅದು ಸಡನ್ ಆಗಿ ಮಾಯ ಆಗಿಲ್ಲ. ಇದ್ರ ಹಿಂದ್ಗಡೆ ಒಂದು ಏನೋ 5 ತಿಂಗಳ ಹಿಂದ್ಗಡೆ ಈ ಒಂದು ಗೇಮ್ ಬಗ್ಗೆ ಡಿಸ್ಕಷನ್ ನಡೆದಿತ್ತು. ಡಿಸ್ಕಷನ್ ಮುಗಿದಾದಮೇಲೆ ಈ ಒಂದು ಗೇಮನ್ನು ಪ್ಲೇಸ್ಟೋರ್ ಆಗಿರಲಿ ಅಥವಾ ಆ್ಯಪಲ್ ಸ್ಟೋರಿಂತ ತೆಗೆದು ಹಾಕಿದಾರಂತ ಹೇಳ್ತಿದ್ದಾರೆ. ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಥಿಂಗ್ ನಮ್ಮ ಶಿವ ಅವರಿಲ್ಲಿ ಏನು ಹೇಳ್ತಿದ್ದಾರೆ ಅಂತಂದರೆ ಟಿಕ್ಟಾಕ್, ನಿಮ್ಗೆ ಗೊತ್ತಿರಬೇಕು ಟಿಕ್ಟಾಕ್ ಏನೈತಲ್ಲ 2020 ಒಳಗಡೆ ನಾವು ಬ್ಯಾನ್ ಆಗಿರ್ಬೇಕಂತೇಳಿ ನಾ ಇಲ್ಲೇ ಅನ್ಕೋತೀನಿ. ಟಿಕ್ಟಾಕು ಸದ್ಯಕ್ಕೆ ಈಗ ವಾಪಸ್ ಇಂಡಿಯಾಗೆ ತೊಗೊಂಬರೋ ಡಿಸ್ಕಷನ್ ಏನೈತಲ್ಲ ಈಗ ನಡೆದೈತಿ ಅಂತ ಹೇಳ್ತಿದ್ದಾರೆ. ಈವನ್ ಟಿಕ್ಟಾಕೇ ವಾಪಸ್ ಇಂಡಿಯಾಗೆ ಬಂತಂದ್ರೆ ನಾನು ನಿಮ್ಗೆ 100% ಗ್ಯಾರಂಟಿ ಕೊಡ್ತೀನಿ, BGMIನೂ ಸದ್ಯಕ್ಕೆ ಇಂಡಿಯಾ ಒಳಗಡೆ ವಾಪಸ್ ಬಂದ ಬರ್ತೈತಿ ಅಂತ ಹೇಳ್ತಿದ್ದಾರೆ. ಸೊ ವೇಟ್ ಮಾಡಿ ನೋಡೋಣಂತ BGMI ಮತ್ತು ಟಿಕ್ಟಾಕ್ದ ಹಣೆ ಬರ ಇಂಡಿಯಾ ಒಳಗಡೆ ಏನೈತಿ ಅಂತ. ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ನ್ಯೂಸ್ ನಮಗೆ ಇಲ್ಲಿ August 15 ಕಡೆಲಿಂತ ಬರತಿ. ಸೊ ಇಂಡಿಯಾದೊಂದು ಏನು 75th ಆ್ಯನಿವರ್ಸರಿ ಆಫ್ ಇಂಡಿಪೆಂಡೆನ್ಸ್ ಏನೈತಲ್ಲ ಇದ್ರ ಸಲುವಾಗಿ ಅಂತೇಳಿ ಹರ್ ಘರ್ ತಿರಂಗ ಒಂದು ಏನು ಕ್ಯಾಂಪೇನು ನಡೆದೈತಲ್ಲ ಇದ್ರ ಸಲುವಾಗಿ ಅಂತೇಳಿ ನಮ್ಮ ಒಂದು ಇಂಡಿಯನ್ ಪೋಸ್ಟ್ ಆಫೀಸ್ ಏನೈತಲ್ಲ ಅವರ ಒಂದು ಈ ಪೋಸ್ಟ್ ಆಫೀಸ್ ಪೋರ್ಟಲ್ ಒಳಗಡೆ ಇಂಡಿಯನ್ ಫ್ಲ್ಯಾಗ್ಸ್ಗಳನ್ನ ಈಗ ಸೇಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಜಸ್ಟ್ ನೀವು $25 ಪೇಮೆಂಟ್ ಮಾಡಿದರೆ ಸಾಕು, ನಿಮ್ಮ ಒಂದು ಫ್ಲ್ಯಾಗ್ ಏನಿರ್ತೈತಲ್ಲ ಮನಿ ತನಕ ನಿಮ್ಗೆ ಡಿಲಿವರ್ ಮಾಡ್ತಾರೆ. ಆಬ್ವಿಯಸ್ಲಿ ನೀವು ರಿಜಿಸ್ಟ್ರೇಷನ್ ಮಾಡಿಸ್ಬೇಕು, ಆಮೇಲೆ ನೀವು $25 ಪೇಮೆಂಟನ್ನು ಮಾಡಬೇಕು. ಬಟ್ ಇದ್ರೊಳಗಡೆ ನಿಮಗೆ ಯಾವುದೇ ಥರದ ನಿಮ್ಗೆ ಶಿಪ್ಮೆಂಟ್ ಚಾರ್ಜಸ್ ಇರೋದಿಲ್ಲ ಅಂತ ಹೇಳಿದ್ದಾರೆ. ಈವನ್ ನೀವು ನಿಮ್ಮ ಒಂದು ಲೋಕಲ್ ಪೋಸ್ಟ್ ಆಫೀಸ್ ಒಳಗಡೆ ಹೋಗಿ ನೀವು $25 ಕೊಟ್ಟು ನೀವು ಇಂಡಿಯನ್ ಫ್ಲ್ಯಾಗನ್ನು ನೀವು ಪರ್ಚೇಸ್ ಮಾಡ್ಬೋದು. ಬಟ್ ಸ್ಟಿಲ್ ನೀವು ಇನ್ ಕೇಸ್ ನನ್ನಂಗೆ ಏನಾರು ನೀವು ಸೌಂಬೇರಿ ಇದ್ದೀರಿ ಅಂತಂದರೆ ನೀವು ಡೈರೆಕ್ಟಾಗಿ ಹೋಗಿ ಈ ಪೋಸ್ಟ್ ಆಫೀಸ್ ಪೋರ್ಟಲ್ ಒಳಗಡೆ ಹೋಗಿ ರಿಜಿಸ್ಟ್ರೇಷನ್ ಮಾಡಿಸಿ $25 ಪೇಮೆಂಟ್ ಮಾಡಿ ನೀವು ನಿಮ್ಮ ಒಂದು ಇಂಡಿಯನ್ ಫ್ಲ್ಯಾಗನ್ನು ನೀವು ಪರ್ಚೇಸ್ ಮಾಡಬಹುದು. ನೆಕ್ಸ್ಟ್ ಒಂದು ಭಾಳ ಇಂಟ್ರೆಸ್ಟಿಂಗ್ ನ್ಯೂಸ್ ಬಗ್ಗೆ ಮಾತಾಡಬೇಕಂತಂದರೆ ಗೌರ್ಮೆಂಟ್ ಆಫ್ ಇಂಡಿಯಾ ಏನೈತಲ್ಲ ಒಪ್ಪೋ, ರಿಯಲ್ಮಿ, ಶಾಲ್ಮಿ ಇವ್ರದ್ದೊಂದು ಏನು $12,000 ಕೆಳಗಡೆದೊಂದು ಏನೊಂದು ಮೊಬೈಲ್ ಫೋನ್ ಬರ್ತೈತಲ್ಲ ಇದನ್ನು ನೀವು ಭಾರತದೊಳಗಡೆ ಮಾರಾಟ ಮಾಡಬೇಡ್ರಿ ಅಂಥೇಳಿ ರಿಸ್ಟ್ರಿಕ್ಷನ್ಸ್ ಹಾಕಕ್ಕೆ ನೋಡ್ತಿದ್ದಾರೆ. ಮೇನ್ ರೀಸನ್ ನಿಮ್ಗೆ ಗೊತ್ತಿರಬೇಕು ಅನ್ಕೊತೀನಿ, ಆಬ್ವಿಯಸ್ಲಿ ಇಂಥ ದೊಡ್ಡ ಪ್ಲೇಯರ್ಸ್ ಮುಂದೆ ಡೊಮೆಸ್ಟಿಕ್ ಪ್ಲೇಯರ್ಸ್ಗಳು ಏನಿದಾರಲ್ಲ ಕಾಂಪೀಟ್ ಮಾಡೋಕ್ಕೆ ಚಾನ್ಸೇ ಇಲ್ಲ. ಸೊ ಹಾಗಾಗಿ ಡೊಮೆಸ್ಟಿಕ್ ಬ್ರ್ಯಾಂಡ್ಸ್ಗಳಿಗೂ ಒಂದು ಚಾನ್ಸ್ ಕೊಡೋನು, ಇವ್ರಿಗಳಿಗೂ ಒಂದು ಕಿಕ್ ಸ್ಟಾರ್ಟ್, ಈ ಡೊಮೆಸ್ಟಿಕ್ ಬ್ರ್ಯಾಂಡ್ಸ್ಗಳಿಗೆ ಒಂದು ಕಿಕ್ ಸ್ಟಾರ್ಟನ್ನು ಕೊಡೋಣ ಅಂತೇಳಿ ಗೌರ್ಮೆಂಟ್ ಆಫ್ ಇಂಡಿಯಾ ಏನೈತಲ್ಲ ಈ ಒಂದು ರಿಸ್ಟ್ರಿಕ್ಷನ್ ಹಾಕಕ್ಕೆ ಟ್ರೈ ಮಾಡ್ತಿದ್ದಾರೆ. ಇನ್ನೊಂದು ಇಂಟ್ರೆಸ್ಟಿಂಗ್ ಥಿಂಗ್ ಏನಪ್ಪ ಅಂತಂದ್ರೆ 5G ಆಪರೇಷನ್ಸ್ ಏನಿಗೆ ಸದ್ಯಕ್ಕೆ ಇಂಡಿಯಾ ಒಳಗಡೆ ನಡೆಯತ್ತಲ್ಲ ಈ ಒಂದು ಆಪರೇಷನ್ ಒಳಗಡೆ ಚೈನೀಸ್ ಬ್ರ್ಯಾಂಡ್ಸ್ ಲೈಕ್ ನಿಮ್ಗೆ ZTE ಆಗಿರ್ಬೋದು ಅಥವಾ ನಿಮ್ಗೆ Huawei ಆಗಿರ್ಬೋದು ಇವ್ರುಗಳನ್ನ ಇಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ಬಿಟ್ಟಿಲ್ಲ. ಸೊ ನಮ್ಮ ಒಂದು ಗೌರ್ಮೆಂಟ್ ಆಫ್ ಇಂಡಿಯಾ ಈ ಒಂದು ಒಪ್ಪೋ, ರಿಯಲ್ಮಿ, ಶಾಲ್ಮಿ ಇವರ ಒಂದು 12,000ಕಿಂತ ಕೆಳಗಡೆ ಬರುವಂಥ ಒಂದು ಡಿವೈಸ್ ಮೇಲ್ಗಡೆ ಈ ಒಂದು ರಿಸ್ಟ್ರಿಕ್ಷನ್ಸ್ ಏನು ಹಾಕ್ತಿದಾರಲ್ಲ ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸ್ತೈತಿ ಅಂತೇಳಿ ನನ್ನ ಕೆಳಗಡೆ ಕಮೆಂಟ್ ಸೆಕ್ಷನ್ ಒಳಗಡೆ ಮರಿಲಾರ್ದಂಗೆ ತಿಳಿಸ್ರಿ. ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ನ್ಯೂಸ್ ನಮಗಿಲ್ಲಿ ನೋಕಿಯಾ 2660 ಫ್ಲಿಪ್ ಫೀಚರ್ ಫೋನ್ ಕಡೆಲಿಂತ ಬರತಿ. ಸೊ ಈ ಒಂದು ಫ್ಲಿಪ್ ಫೀಚರ್ ಫೋನ್ ಏನೈತಲ್ಲ ಅರ್ಲಿ ಜುಲೈ ಒಳಗಡೆ ಇದನ್ನು ಅನೌನ್ಸ್ ಮಾಡಿದ್ರೆ ಈ ಒಂದು ಫೋನಿಂದ ಪ್ರೈಸ್ ಏನೈತಲ್ಲ ಬೇರೆ ಬೇರೆ ಕಂಟ್ರೀಸ್ ಒಳಗಡೆ ಆಲ್ರೆಡಿ ಅನೌನ್ಸ್ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್ ಈ ಒಂದು ಫೋನಿಂದ ಪ್ರೈಸ್ ಏನೈತಲ್ಲ UK ಒಳಗಡೆ $5,000 ಐತಿ, ಚೈನಾ ಒಳಗಡೆ $5,000 ಐತಿ ಮತ್ತು ಫ್ರಾನ್ಸ್ ಒಳಗಡೆ $6,000 ಐತಿ ಅಂತ ಹೇಳ್ತಿದ್ದಾರೆ. ಬಟ್ ಇಂಡಿಯಾ ಒಳಗಡೆ ಈ ಒಂದು ಫ್ಲಿಪ್ ಫೀಚರ್ ಫೋನ್ದ ಇನ್ನೂ ಪ್ರೈಸನ್ನು ಇವರು ರಿವೀಲ್ ಮಾಡಿಲ್ಲ. ಸೊ ವೇಟ್ ಮಾಡಿ ನೋಡೋಣಂತೆ ಈ ಒಂದು ಫೋನ್ ಇಂದ ಪ್ರೈಸ್ ಇಂಡಿಯಾ ಒಳಗಡೆ ಎಷ್ಟು ಇರ್ತೈತಿ ಅಂತ. ನೆಕ್ಸ್ಟ್ ನ್ಯೂಸ್ ನಮಗೆ ಇಲ್ಲಿ YouTube ಕಡೆಲಿಂತ್ರ ಬರಹತಿ. ಸೋ YouTube ದೊಂದು ಎಕ್ಸ್ಪೆರಿಮೆಂಟಲ್ ಫೀಚರ್ ಪಿಂಚ್ ಟು ಝೂಮ್. ನೀವು ಯಾವ್ದಾದ್ರು ಒಂದು ವಿಡಿಯೋ ನೋಡ್ತಿರ್ತೀರಿ, ನೀವು ಜಸ್ಟ್ ನೀವು ಪಿಂಚ್ ಟು ಝೂಮ್ ನೀವು ಮಾಡಿ ಆ ಒಂದು ವಿಡಿಯೋನ 8x ತನಕ ನೀವು ಎನ್ಲಾರ್ಜ್ ಮಾಡಬಹುದು ಅಂತ ಹೇಳ್ತಿದ್ದಾರೆ. ಈ ಒಂದು ಫೀಚರ್ ಏನೈತಲ್ಲ YouTube ಪ್ರೀಮಿಯಂ ಸಬ್ಸ್ಕ್ರೈಬರ್ಸ್ ಗಳಿಗೆ ಅಷ್ಟೇ ಇದೀಗ ಅವೈಲೇಬಲ್ ಐತಿ. YouTube ದವರು ಇಲ್ಲಿ ಏನಪ್ಪಾ ಹೇಳ್ತಿದ್ದಾರೆ ಅಂತಂದ್ರೆ ಸೆಪ್ಟೆಂಬರ್ 1ನೇ ತಾರೀಖು ತನಕ ನಾವು ಈ ಒಂದು ಫೀಚರ್ ನಾವು ಇಲ್ಲಿ ಟೆಸ್ಟ್ ಔಟ್ ಮಾಡ್ತೀವಿ, ಫೀಡ್ಬ್ಯಾಕ್ ನ ತಗೋತೀವಿ. ಫೀಡ್ಬ್ಯಾಕ್ ನ ತಗೊಂಡು ಇನ್ನು ನಾವು ಇದನ್ನ ಈ ಒಂದು ಫೀಚರ್ನ ರಿಫೈನ್ ಮಾಡಿ ಎಲ್ಲರಿಗೂ ನಾವು ಈ ಒಂದು ಅಪ್ಡೇಟ್ ಅನ್ನ ಬಿಡ್ತಿದ್ದೀವಿ ಅಂತ ಹೇಳಿದ್ದಾರೆ. ವೇಟ್ ಮಾಡಿ ನೋಡೋಣಂತ ಈ ಅಪ್ಡೇಟ್ ಎಷ್ಟು ಬೇಗ ಬರ್ತೈತಿ ಅಂತ. ಫೈನಲಿ ಇಷ್ಟೆಲ್ಲ ಇನ್ಫಾರ್ಮೇಷನ್ ಜೊತೆಗೆ ಇವತ್ತಿನ ಟೆಕ್ ನ್ಯೂಸನ್ನು ನಾನು ಇಲ್ಲಿಗೆ ಮುಗಿಸಾತೀನಿ. ಸೊ ಇವತ್ತಿನ ಟೆಕ್ ನ್ಯೂಸ್ ಹೆಂಗೆ ಅನಿಸ್ತು ಅಂತೇಳಿ ಕೆಳಗಡೆ ಕಮೆಂಟ್ ಸೆಕ್ಷನ್ ಒಳಗಡೆ ತಿಳಿಸ್ರಿ. ನಿಮ್ಮ ಉತ್ತರ ಕರ್ನಾಟಕ ಫ್ರೆಂಡ್ಸ್ಗಳ ಜೊತೆ ಈ ನಮ್ಮ ಒಂದು ಟೆಕ್ ನ್ಯೂಸ್ನ ಸದ್ಯಕ್ಕೆ ಶೇರ್ ಮಾಡೋದನ್ನು ಮರಿಬೇಡ್ರಿ. ಮತ್ತು ಅದ್ರ ಜೊತೆಗೆ ಇವತ್ತಿನ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿತ್ತು ಅಂತಾರೆ ಡೆಫಿನೆಟ್ಲಿ ಲೈಕ್ ಮಾಡಿರಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಜೊತೆಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಮರಿಬೇಡ್ರಿ. ಮತ್ತು ಆದಷ್ಟು ಬೇಗ ನಾನು ನಿಮ್ಗೊಂದು ಮುಂದಿನ ಒಂದು ಹೊಸ ಇನ್ಫಾರ್ಮೇಟಿವ್ ವಿಡಿಯೋ ಒಳಗಡೆ ನಾನು ನಿಮ್ಗೆ ಸಿಗ್ತೇನಂತೆ.